ಆನಂದ್ ಸಿಂಗ್ ಇತ್ತೀಚೆಗಷ್ಟೇ ವಿಜಯನಗರ ಅಂತ ಜಿಲ್ಲೆ ಘೋಷಣೆಯಾಗಿ ಅದು ಅಧಿಕೃತವಾಗಿ ಉದ್ಘಾಟನೆ ಕೂಡ ಮಾಡಿದ್ರು ಆನಂದ್ ಸಿಂಗ್ ಮತ್ತೆ ಬಸವರಾಜ ಬೊಮ್ಮಾಯಿ ಕೂಡ. ಆದ್ರೆ ಇಬ್ಬರು ನಾಯಕರ ನಡುವೆ ಒಡಕು ಮೂಡ್ತಾ ಅನ್ನೋ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಹೌದು, ಸ್ಥಳೀಯ ನಾಯಕರು ಅದು ಒಂದು ಕಡೆ ಆನಂದ್ ಸಿಂಗ್, ಮತ್ತೊಂದು ಕಡೆ ಶ್ರೀರಾಮುಲು. ಸೊ ಇಬ್ಬರು ಸಚಿವರುಗಳು, ಇಬ್ಬರು ಸಚಿವರ ನಡುವೆ ಒಡಕು ಮೂಡ್ತಾ ರಾತ್ರೋರಾತ್ರಿ ಆರ್ ಟಿ ಒ ಕಚೇರಿಯನ್ನು ಉದ್ಘಾಟಿಸಿದ್ರು ಸಚಿವರಾದಂತಹ, ಸಾರಿಗೆ ಸಚಿವರಾದಂತಹ ಶ್ರೀರಾಮುಲು ಅವರು. ತರಾತುರಿಯಲ್ಲಿ ಆರ್ ಟಿ ಒ ಕಚೇರಿಯನ್ನು ಉದ್ಘಾಟನೆ ಮಾಡಿಬಿಟ್ರು, ಅದು ಕೂಡ ರಾತ್ರಿ ಹನ್ನೊಂದು ಗಂಟೆಗೆ ಆರ್ ಟಿ ಒ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ರು. ಯಾಕೆ ಹಗಲೊತ್ತು ಟೈಮ್ ಇರಲಿಲ್ವಾ, ಅಥವಾ ಏನಾದರೂ ಸಮಯ ಏನಾದರೂ ಹನ್ನೊಂದು ಗಂಟೆಗೆ ಮಾಡೋದಕ್ಕೆ ಹೇಳಿದ್ರಾ ಏನು ಅನ್ನೋ ಪ್ರಶ್ನೆ ಜನ ಕೇಳ್ತಿದ್ದಾರೆ. ವಿಜಯನಗರ ಜನರ ನಗೆಪಾಟಲಿಗೆ ಈಡಾಗಿದ್ದಾರೆ ಸಚಿವ ಶ್ರೀರಾಮುಲು. ಉದ್ಘಾಟನೆ ಮಾಡದಿದ್ರೆ ಆನಂದ್ ಸಿಂಗ್ ಮಾಡ್ತಾರೆ ಅನ್ನೋ ಆತಂಕ ಏನಾದರೂ ಇತ್ತಾ ಅಂತ ಪ್ರಶ್ನೆ ಕೇಳ್ತಿದ್ದಾರೆ. ಯಾಕೆ ರಾತ್ರಿ ಹನ್ನೊಂದು ಗಂಟೆಗೆ ಕಚೇರಿಯನ್ನು ಉದ್ಘಾಟನೆ ಮಾಡುವಂತಹ ಅನಿವಾರ್ಯತೆ, ಅವಶ್ಯಕತೆ ಆದರೂ ಏನಿತ್ತು ಅನ್ನೋ ಪ್ರಶ್ನೆ. ಇನ್ ಕೇಸ್ ರಾತ್ರಿ ಮಾಡಲಿಲ್ಲ ಅಂತಂದರೆ ಬೆಳಗ್ಗೆ ಸಚಿವರು ಆನಂದ್ ಸಿಂಗ್ ಬಂದು ಈ ಕಚೇರಿಯನ್ನು ಉದ್ಘಾಟನೆ ಮಾಡ್ತಾರೆ ಅನ್ನೋದಾ, ಅಥವಾ ಬೇರೆ ಯಾವ ಕಾರಣ ತರಾತುರಿಯಲ್ಲಿ ಮಾಡೋದಕ್ಕೆ ಏನು ಅವಸರ ಇತ್ತು ಅಂತ ಜನತೆ ಕೂಡ ಕೇಳ್ತಾ ಇದ್ದಾರೆ. ವಿಜಯನಗರ ಜಿಲ್ಲೆ ಇತ್ತೀಚೆಗಷ್ಟೇ ಅದ್ಧೂರಿಯಾಗಿ 7 ಕೋಟಿ ರೂಪಾಯಿ ಬರೀ ಒಂದು ಫಂಕ್ಷನ್ಗೆ ಖರ್ಚು ಮಾಡಿ ಉದ್ಘಾಟನೆ ಮಾಡಿದ್ರು, ಅಂದರೆ ಅಧಿಕೃತವಾಗಿ ಘೋಷಣೆ ಮಾಡಿದ್ರು ವಿಜಯನಗರ ಜಿಲ್ಲೆ ಅಂತ, ಬಳ್ಳಾರಿಯಿಂದ ಬೇರ್ಪಟ್ಟು ವಿಜಯನಗರ ಜಿಲ್ಲೆ ಅಂತೇಳಿ ಘೋಷಣೆಯನ್ನು ಮಾಡಿದ್ರು. ಆದರೆ ಅಲ್ಲಿ ಶ್ರೀರಾಮುಲು ಅವರ ಸುಳಿವು ಇರಲಿಲ್ಲ. ಸೊ ಈಗ ಏಕಾಏಕಿಯಾಗಿ ರಾತ್ರಿ ಹನ್ನೊಂದು ಗಂಟೆಗೆ ಬಂದು ಕಚೇರಿಯ ಉದ್ಘಾಟನೆ ಮಾಡಿದ್ದಾರೆ, ಅದು ಆರ್ ಟಿ ಒ ಕಚೇರಿ ಉದ್ಘಾಟನೆ ಮಾಡಿದ್ದಾರೆ ಶ್ರೀರಾಮುಲು ಅವರು. ಸೊ ಆ ಒಂದು ಕಡೆ ಆನಂದ್ ಸಿಂಗ್, ಮತ್ತೊಂದು ಕಡೆ ಶ್ರೀರಾಮುಲು, ಈ ಇಬ್ಬರು ನಾಯಕರು, ಇಬ್ಬರು ಪ್ರಬಲ ಸ್ಥಳೀಯ ನಾಯಕರು, ಇಬ್ಬರು ಸಚಿವ ಸ್ಥಾನವನ್ನು ಪಡೆದುಕೊಂಡಂತಹ ನಾಯಕರು, ಇಬ್ಬರು ನಾಯಕರ ನಡುವೆ ಏನಾದರೂ ಒಡಕು ಮೂಡಿದೆಯಾ, ಏನು ಕಾರಣ, ಸೊ ಏನಾದರೂ ಭಿನ್ನಾಭಿಪ್ರಾಯ ಇದೆಯಾ, ಮನಸ್ತಾಪ ಇದೆಯಾ ಅನ್ನೋ ಪ್ರಶ್ನೆಗಳು ಇದೀಗ ಎದುರಾಗ್ತಾ ಇದೆ. ಇದಕ್ಕೆ ಪುಷ್ಟಿ ಕೊಡುವಂತೆ ಒಂದಿಷ್ಟು ಘಟನೆಗಳು ನಡೀತಾನೇ ಇರುತ್ತೆ. ಮತ್ತೊಂದು ಘಟನೆ ನಡೆದಿದೆ, ಅದೇನು ಅಂತಂದರೆ ರಾತ್ರೋರಾತ್ರಿ ಅಂದರೆ ಹನ್ನೊಂದು ಗಂಟೆಗೆ ಉದ್ಘಾಟನೆಯ ಸಮಾರಂಭ ಉದ್ಘಾಟನೆ ಮಾಡಿದ್ದಾರೆ ಸಚಿವರಾದಂತಹ ಶ್ರೀರಾಮುಲು ಅವರು ವಿಜಯನಗರ ಜಿಲ್ಲೆಯ ಆರ್ ಟಿ ಒ ಕಚೇರಿಯನ್ನು. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಕುಲಕರ್ಣಿ, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಗುಡ್ ಮಾರ್ನಿಂಗ್. ನೋಡ್ತಾ ಇದ್ದೀವಿ, ಒಂದು ಕಡೆ ಆರ್ ಟಿ ಒ ಕಚೇರಿಯನ್ನು ಶ್ರೀರಾಮುಲು ಉದ್ಘಾಟನೆ ಮಾಡ್ತಾರೆ, ಮತ್ತೊಂದು ಕಡೆ ಕೋಟಿ ಕೋಟಿ ಖರ್ಚು ಮಾಡಿ ಒಂದು ಫಂಕ್ಷನ್ ಮಾಡಿ ಅಧಿಕೃತವಾಗಿ ವಿಜಯನಗರ ಜಿಲ್ಲೆ ಅಂತ ಘೋಷಣೆ ಆಗುತ್ತೆ. ಅದಾದಮೇಲೆ ಒಂದಾದಮೇಲೆ ಒಂದು ಕಚೇರಿಗಳು ಪ್ರಾರಂಭ ಆಗಲೇಬೇಕು. ಅದೇ ರೀತಿಯಾಗಿ ಆರ್ ಟಿ ಒ ಕಚೇರಿ ಸಾರಿಗೆ ಸಚಿವರು ಅನ್ನೋ ಕಾರಣಕ್ಕೆ ಮಾಡಿಸಿದ್ರೋ ಮತ್ತೊಂದು ಮಾಡಿಸಿದ್ರೋ ಗೊತ್ತಿಲ್ಲ. ಆದರೆ ರಾತ್ರಿ ಹನ್ನೊಂದು ಗಂಟೆಗೆ ಯಾಕೆ ತರಾತುರಿಯಲ್ಲಿ ಉದ್ಘಾಟನೆ ಮಾಡಿದ್ರು ಅನ್ನೋದೇ ಪ್ರಶ್ನೆ. ಹೌದು ಶಿಲ್ಪ, ಏನು ಇದೊಂದು ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಅದೇ ದಿನ ಅಂದ್ರೆ ಅಕ್ಟೋಬರ್ 2ರಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ವಿಜಯನಗರ ಜಿಲ್ಲೆಗೆ ಸಂಜೆ 6:30ಕ್ಕೆ ಚಾಲನೆ ಕೊಡ್ತಾರೆ. ಆ ಸಮಾರಂಭ ಮುಗಿದ ನಂತರ ಆರ್ ಟಿ ಒ ಕಚೇರಿಗೆ ತೆರಳಿರ್ತಕ್ಕಂಥ ಶ್ರೀರಾಮುಲು ರಾತ್ರಿ 10:45 ಸುಮಾರಿಗೆ ಆರ್ ಟಿ ಒ ಕಚೇರಿಗೆ ಚಾಲನೆಯನ್ನ ನೀಡ್ತಾರೆ. ಸೊ ಇಲ್ಲಿ ಗಮನಿಸಬೇಕಾದ ಅಂಶ ಏನು ಅಂತ ಹೇಳಿದ್ರೆ, ರಾತ್ರಿ 11 ಗಂಟೆ ಆದ್ರೂ ಅವತ್ತು ವಿಜಯನಗರ ಜಿಲ್ಲೆಯಲ್ಲೇ ವಾಸ್ತವ್ಯ ಹೂಡಿರ್ತಾರೆ ಸಿಎಂ ಅವರು. ಆದ್ರೆ ಸಿಎಂ ಅವ್ರ ಕೈಯಿಂದನೂ ಉದ್ಘಾಟನೆ ಮಾಡಿಸ್ಲಿಲ್ಲ. ಸೊ ಯಾವಾಗ ರಾತ್ರಿ 11 ಗಂಟೆಗೆ ಹೋಗಿ ರಾಮುಲು ಅವರು ಉದ್ಘಾಟನೆ ಮಾಡಿದ್ರು, ಅಲ್ಲಿ ಎಲ್ಲವೂ ಸರಿ ಇಲ್ಲ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತದೆ. ಏನಂತ ಹೇಳಿದ್ರೆ, ಒಂದು ವೇಳೆ ಆ ದಿನ ಉದ್ಘಾಟನೆ ಮಾಡದೆ ಹೋದ್ರೆ ಆರ್ ಟಿ ಒ ಕಚೇರಿಯನ್ನ ಜಿಲ್ಲಾ ಉಸ್ತುವಾರಿ ಸಚಿವ ಆನಂದ್ ಸಿಂಗ್ ಅವರು ಉದ್ಘಾಟನೆ ಮಾಡ್ತಾರೆ. ಸೊ ನಾವ್ಯಾಕೆ ಆನಂದ್ ಸಿಂಗ್ ಅವರಿಗೆ ಉದ್ಘಾಟನೆ ಮಾಡ್ಲಿಕ್ಕೆ ಬಿಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾದಂತಹ ಶ್ರೀರಾಮುಲು ಅವರು ರಾತ್ರಿ 11 ಗಂಟೆಗೆ ಉದ್ಘಾಟನೆ ಮಾಡಿ ಪೇಚಿಗೆ ಸಿಲುಕಿದ್ದಾರೆ ಅಂತಾನೆ ಹೇಳ್ಬೋದು. ಮತ್ತೆ ಬೇರೆ ದಿನಗಳಲ್ಲಿ ಉದ್ಘಾಟನೆ ಮಾಡ್ಲಿಕ್ಕೆ ಸಮಯವಿರಲಿಲ್ವಾ ಅನ್ನುವಂತಹ ಮಾತುಗಳು ಇದೀಗ ವಿಜಯನಗರ ಜಿಲ್ಲೆಯಾದ್ಯಂತ ಕೇಳಿ ಬರ್ತದೆ. ಅಂದ್ರೆ ರಾತ್ರಿ 11 ಗಂಟೆಗೆ ಅದು ಸಿಎಂ ಆದಿಯಾಗಿ ಎಲ್ಲರೂ ವಿಜಯನಗರ ಜಿಲ್ಲೆಯಲ್ಲೇ ಇದ್ದಾಗ ರಾತ್ರಿ 11 ಗಂಟೆಗೆ ಹೋಗಿ ಉದ್ಘಾಟನೆ ಮಾಡುವಂತದ್ದು ಯಾಕೆ ಅನ್ನುವಂತ ಪ್ರಶ್ನೆಗಳು ಇದೀಗ ಎದ್ದಿರ್ತಕ್ಕಂಥದ್ದು. ಇದನ್ನ ನೋಡೋದಾದ್ರೆ ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆ ಏನು ವಿಭಜನೆ ಆಯ್ತು, ಆದ ನಂತರದ ಬೆಳವಣಿಗೆಗಳನ್ನ ಗಮನಿಸಿದ್ರೆ ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆಯ ಶಾಸಕರು ಅಂದ್ರೆ ಆ ಬಿಜೆಪಿ ಶಾಸಕರ ಮಧ್ಯೆ ಸಮನ್ವಯತೆ ಕೊರತೆ ಎದ್ದು ಕಾಣಿಸ್ತಾ ಇದೆ ಅನ್ನುವಂತ ಮಾಹಿತಿಗಳು ಕೂಡ ಇದೀಗ ಲಭ್ಯವಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಆನಂದ್ ಸಿಂಗ್ ಅವರು ಉದ್ಘಾಟನೆ ಮಾಡುವ ಮುನ್ನವೇ ನಾವು ಉದ್ಘಾಟನೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಶ್ರೀರಾಮುಲು ಅವರು ಮುಖ್ಯಮಂತ್ರಿಗಳು ವಿಜಯ
ವಿಜಯನಗರ ಜಿಲ್ಲೆಯಲ್ಲಿ ಇದ್ದಾಗಲೂ ಕೂಡ ರಾತ್ರಿ 11 ಗಂಟೆಗೆ ಆರ್ಟಿಒ ಕಚೇರಿಯನ್ನ ಉದ್ಘಾಟನೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಶಿಲ್ಪಾ. ಅಲ್ಲ, ಈಗ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಈ ಉದ್ಘಾಟನೆಯನ್ನ ಆಯೋಜಿಸಿದಂತಹ ಅಧಿಕಾರಿಗಳು ಯಾರಾದ್ರೂ ಏನಾದ್ರು ಹೇಳ್ತಾರಾ ಈ ಕುರಿತಾಗಿ, ಯಾಕೆ 11 ಗಂಟೆಗೆ ಮುಹೂರ್ತ ಫಿಕ್ಸ್ ಆಗಿತ್ತ ಅಂತನಾ ಅಥವಾ ಏನು ಅಂತ? ಹಾ ಹೌದು ಶಿಲ್ಪಾ, ಏನು ಅದೇ ದಿನ ಅಂದ್ರೆ October 2 ಕೆಲವು ಕಚೇರಿಗಳ ಉದ್ಘಾಟನೆ ಸಮಾರಂಭವು ಕೂಡ ಇಟ್ಕೊಳ್ಳಲಾಗಿತ್ತು. ಬೆಳಿಗ್ಗೆ 11 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ವಿವಿಧ ಇಲಾಖೆಗಳ ಕಚೇರಿಗಳನ್ನ ಉದ್ಘಾಟನೆ ಮಾಡಿದಂತ ಆನಂದ್ ಸಿಂಗ್ ಮತ್ತು ಜಿಲ್ಲಾಡಳಿತದ ಅಧಿಕಾರಿಗಳು. ಸೊ ಏನು ಈ ಒಂದು ಕಚೇರಿ ಇದೆ ಅಂದ್ರೆ, ಆರ್ಟಿಒ ಆಫೀಸ್ ಏನಿದೆ ಇದನ್ನ ಉದ್ಘಾಟನೆ ಮಾಡ್ಲಿಕ್ಕೆ ಎಲ್ಲಾ ರೀತಿಯ ಸಕಲ ಸಿದ್ಧತೆಗಳನ್ನ ಕೂಡ ಬೆಳಿಗ್ಗೆ ಮಾಡ್ಕೊಳ್ಳಲಾಗಿತ್ತು. ಆದ್ರೆ ಸಚಿವರು ತುರಾತುರೆಯಲ್ಲಿ ರಾತ್ರಿಯೇ ಈ ಒಂದು ಇನಾಗ್ರೇಷನ್ ಮಾಡಿ ಬಳ್ಳಾರಿಗೆ ತೆರಳ್ತಾರೆ. ಸೊ ಇದು ಮೇಲ್ನೋಟಕ್ಕೆ ಗಮನಿಸಿದ್ರೆ ಎಲ್ಲೋ ಒಂದು ಕಡೆ ಸಚಿವರಲ್ಲಿ ಸಮನ್ವಯತೆ ಕೊರತೆ ಇದೆ, ಆನಂದ್ ಸಿಂಗ್ ಅವರು ಮಾಡೋಕ್ಕಿಂತ ಮುಂಚಿತವಾಗಿ ನಾನು ಮಾಡಬೇಕು ಅನ್ನುವಂತ ನಿಟ್ಟಲ್ಲಿ ಶ್ರೀರಾಮುಲು ಈ ಒಂದು ಕಚೇರಿಯನ್ನ ಉದ್ಘಾಟನೆ ಮಾಡಿದ್ರ ಅಥವಾ ಯಾಕೆ ಉದ್ಘಾಟನೆ ಮಾಡಿದ್ರು ಅಂತಕ್ಕಂಥ ಪ್ರಶ್ನೆ ಕೂಡ ಇದೀಗ ವಿಜಯನಗರ ಜಿಲ್ಲೆ ಜನರಿಗೆ ಎದ್ದಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ರಾತ್ರಿ 11 ಗಂಟೆಗೆ ಈ ಒಂದು ಕಚೇರಿಯನ್ನ ಉದ್ಘಾಟನೆ ಮಾಡಿರೋದು ವಿಪರ್ಯಾಸ ಅಂತಾನೆ ಹೇಳ್ಬೋದು ಶಿಲ್ಪಾ. ಇನ್ನು ವೆಂಕಟೇಶ್, ಈ ಇಬ್ಬರು ನಾಯಕರ ನಡುವಿನ ಒಡನಾಟ ಹೇಗಿದೆ, ಅಂದ್ರೆ ಮುಸುಕಿನ ಗುದ್ದಾಟ ನಡೀತಾ ಇದೆಯಾ ಅಥವಾ ಹೇಗೆ ಅಂತ? ಈ ಹಿಂದೆ ಬಸವರಾಜ ಬೊಮ್ಮಾಯಿ ಅವರು ಅಧಿಕಾರ ವಹಿಸಿಕೊಂಡ ನಂತರ ಜಿಲ್ಲಾ ಉಸ್ತುವಾರಿಗಳ ಹಂಚಿಕೆಯನ್ನ ಮಾಡುವಂತ ಸಂದರ್ಭದಲ್ಲೂ ಕೂಡ ರಾಮ್ಲು ಅವರು ಬಳ್ಳಾರಿ ಜಿಲ್ಲೆಯನ್ನ ಉಸ್ತುವಾರಿಯನ್ನ ನನಗೆ ಕೊಡಿ ಅನ್ನುವಂತ ಮಾತನ್ನ ಕೂಡ ಮುಖ್ಯಮಂತ್ರಿಗಳ ಮುಂದಿಟ್ಟಿದ್ರು. ಸೊ ಅವರು ಉತ್ಸುಕರು ಕೂಡ ಆಗಿದ್ರು, ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ನನಗೆ ಸಿಗ್ತದೆ ಅನ್ನುವಂತಹ ನಿಟ್ಟಿನಲ್ಲಿ. ಆದ್ರೆ ಯಾವಾಗ ಆನಂದ್ ಸಿಂಗ್ ಅವರ ಪ್ರಹಸನ ನಡೀತು, ನಾನು ಮತ್ತೆ ರಾಜೀನಾಮೆ ಕೊಡ್ತೀನಿ ಅನ್ನುವಂತ ಪ್ರಹಸನ ಏನ್ ನಡೀತು, ಆ ಪ್ರಹಸನದ ಬಳಿಕ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗಳ ಉಸ್ತುವಾರಿ ಆನಂದ್ ಸಿಂಗ್ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ರಾಮುಲು ಅವ್ರ ಮನಸ್ಸಿನಲ್ಲಿ ಅಸಮಾಧಾನ ಇರ್ತಕ್ಕಂಥದ್ದು. ಅದರ ಜೊತೆಗೆ ಬಳ್ಳಾರಿ ಜಿಲ್ಲೆಯ ಬಿಜೆಪಿ ಶಾಸಕರಲ್ಲೂ ಕೂಡ ಒಂದು ಅಸಮಾಧಾನ ಇರತಕ್ಕಂಥದ್ದು. ಸೊ ಈ ನಿಟ್ಟಿನಲ್ಲಿ ತಮ್ಮ ಅಸಮಾಧಾನವನ್ನ ಈ ರೀತಿ ತುರಾತುರಿಯಲ್ಲಿ ರಾತ್ರಿ 11 ಗಂಟೆಗೆ ಏನು ಆರ್ಟಿಒ ಕಚೇರಿ ಉದ್ಘಾಟನೆ ಮಾಡುವ ಮೂಲಕ ರಾಮ್ಲು ಅವರು ಹೊರ ಹಾಕಿದ್ರ ಅನ್ನುವಂತ ಪ್ರಶ್ನೆಗಳು ಈಗ ಹೇಳ್ತವೆ ಅಂತಾನೆ ಹೇಳ್ಬೋದು ಶಿಲ್ಪಾ. ಓಕೆ, ಧನ್ಯವಾದ ವೆಂಕಟೇಶ್ ಡಿಟೇಲ್ಸ್ಗಾಗಿ.